ಪೋಷಕರು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ಕಳಿಸೋಕೆ ಹಿಂದೆ ಮುಂದೆ ನೋಡೋದು ಸಹಜ. ಮಕ್ಕಳು ಸಹ ಹಾಸ್ಟೆಲ್ ಅಂದ್ರೆ ಸಾಕು ಅಲ್ಲಿಗೆ ಹೋಗೋಕೆ ಹಿಂದೆ ಹಾಕ್ತಾರೆ. ಯಾಕಂದ್ರೆ ಕೆಲ ಹಾಸ್ಟೆಲ್ಗಳ ಚಿತ್ರಣವು ಹಾಗೆ ಇರುತ್ತೆ. ಆದರೆ ಇಲ್ಲೊಂದು ಹಾಸ್ಟೆಲ್ಗೆ ಸೇರಬೇಕು ಅಂತ ವಿದ್ಯಾರ್ಥಿಗಳು ಓಡೋಡಿ ಬರ್ತಾರೆ. ಝಗಮಗಿಸೋ ವಿದ್ಯುತ್ ಅಲಂಕಾರ, ಕಟ್ಟಡದ ತುಂಬೆಲ್ಲ ವಿವಿಧ ಆಕರ್ಷಣೀಯ ಗಿಡಬಳ್ಳಿಗಳು. ಇದೆಲ್ಲ ನೋಡ್ತಾ ಇದ್ರೆ ಇದು ಯಾವುದೋ ಖಾಸಗಿ ರೆಸಾರ್ಟ್ ಅಲ್ಲ, ಬದಲಾಗಿ ಇದು ಒಂದು ಸರ್ಕಾರಿ ಹಾಸ್ಟೆಲ್. ಇಷ್ಟೊಂದು ಸ್ವಚ್ಛಂದವಾಗಿ ಕಾಣಿಸ್ತಾ ಇರೋ ಈ ಹಾಸ್ಟೆಲ್ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ. ಹೌದು, ಸರ್ಕಾರಿ ಹಾಸ್ಟೆಲ್ಗಳು ಅಂದ್ರೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮೂಗು ಮುರಿಯೋರೆ ಹೆಚ್ಚು. ಆದ್ರೆ ಬಾಲಕಿಯರ ಈ ಹಾಸ್ಟೆಲ್ಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ತಾ ಮುಂದು ನಾ ಮುಂದು ಅಂತ ಮುಗಿಬೀಳ್ತಾ ಇದ್ದಾರೆ. ಹಾಸ್ಟೆಲ್ನಲ್ಲಿ ಸದ್ಯ 90 ವಿದ್ಯಾರ್ಥಿನಿಯರಿದ್ದು ಎಲ್ಲರನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ ಇಲ್ಲಿನ ವಾರ್ಡನ್. ಮಕ್ಕಳು ರಜೆ ಸಮಯದಲ್ಲಿಯೂ ಮನೆಗೆ ಹೋಗಲು ಇಷ್ಟಪಡುವುದಿಲ್ಲ, ಹಾಗಿದೆ ಇಲ್ಲಿನ ಚಿತ್ರಣ. ಸಂಜೆ ಆದ್ರೆ ಸಾಕು, ಮಿನಿ ರೆಸಾರ್ಟ್ನಂತೆ ಕಂಗೊಳಿಸುತ್ತೆ. ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ತಮ್ಮ ಪಾಡಿಗೆ ತಾವು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗುವಂತಹ ಆಕರ್ಷಣೀಯ ವಾತಾವರಣ ಈ ಹಾಸ್ಟೆಲ್ನಲ್ಲಿದೆ. ಮಕ್ಕಳಿಗೆ ಒಂದು ಉನ್ನತ ವ್ಯಾಸಂಗ ಪಡೆಯಕ್ಕೆ, ಸರ್ವಾಂಗೀಣವಾಗಿ ಅವರು ಒಂದು ಪ್ರಗತಿ ಪಡೆಯಕ್ಕೆ ಏನೆಲ್ಲ ಕಲ್ಪಿಸಬೇಕು, ಇಲಾಖಾ ಅಡಿಯಲ್ಲಿ ನಾವು ಅದನ್ನು ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಮತ್ತು ಇದನ್ನು ಎಲ್ಲ ಮಕ್ಕಳಿಗೂ ಸಹ ಇಲ್ಲೊಂದು ವಾತಾವರಣ ಯಾವ ಥರ ಇದೆ ಅಂದರೆ, ರಿಸಲ್ಟ್ಗೆ ಯಾವುದೇ ರೀತಿ ತೊಂದರೆ ಅಂದರೆ ನಾವು ಐಷಾರಾಮಿಯಾಗಿ ಓದಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಕೇಳ್ತೀವಿ, ಅದರಂತೆ ಮಕ್ಕಳಿಗೂ ಸಹ ಇಲ್ಲಿ ಬಡ ಮಕ್ಕಳು ಸೇರಿದ್ದಾರೆ. ಇನ್ನು ಹಾಸ್ಟೆಲ್ನ ಪ್ರತಿಯೊಂದು ಮೆಟ್ಟಿಲಿನ ಮೇಲೂ ಅಲಂಕಾರಿಕ ಗಿಡಗಳನ್ನು ಹಾಕಲಾಗಿದೆ. ಜೊತೆಗೆ ಒಳಾಂಗಣದಲ್ಲಿ ಖಾಲಿ ಇರುವ ಸ್ವಲ್ಪ ಜಾಗವನ್ನು ತರಕಾರಿ, ಕೋಸು, ಮೂಲಂಗಿ, ಸೊಪ್ಪುಗಳನ್ನು ಬೆಳೆಯುವ ಮೂಲಕ ಇಲ್ಲಿಯೇ ಒಂದು ಪುಟ್ಟ ಕೈತೋಟ ಮಾಡಿಕೊಂಡಿದ್ದಾರೆ. ಮಕ್ಕಳಿಗೆ ಅಡುಗೆಗೆ ಬೇಕಾದ ಕೆಲ ಪದಾರ್ಥಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇದೆ. ಜೊತೆಗೆ ಮಕ್ಕಳಿಗೆ ಉತ್ತಮ ಊಟದ ಮೆನು ಹಾಕಲಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಮಕ್ಕಳು ಒಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಓದ್ಕೊಳ್ಳೋದಕ್ಕೆ, ಮತ್ತೆ ಡೈನಿಂಗ್ ಟೇಬಲ್ಸ್ ಎಲ್ಲ ಇದೆ, ಕಂಪ್ಯೂಟರ್ ಲ್ಯಾಬ್ಸು, ರೀಡಿಂಗ್ ರೂಮ್ಸು ಎಲ್ಲ ಇದೆ. ಇಲ್ಲಿನ ಫುಡ್ ಕೂಡ ಚೆನ್ನಾಗಿರುತ್ತೆ, ಮೆನು ಚಾರ್ಟ್ ಪ್ರಕಾರನೇ ಎಲ್ಲ ಇದು ಮಾಡ್ತಾರೆ. ಸರ್, ನನಗೆ ಈ ಹಾಸ್ಟೆಲೇ ಬೆಸ್ಟ್ ಅನ್ನಿಸ್ತಿದೆ ಸರ್. ಸರ್, ಇಲ್ಲಿ ಎಲ್ಲ ಪ್ಲ್ಯಾಂಟ್ಸು ಎಲ್ಲ ಗ್ರೀನ್ ಆಗಿದೆ, ಸೊ ನಮ್ಗೆ ಓದ್ಕೊಳ್ಳೋದಕ್ಕೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಓದ್ಕೋಬೇಕು ಅಂತ. ಹಳ್ಳಿಯ ಜನರಲ್ಲಿ ಹಾಸ್ಟೆಲ್ ಅಂದ್ರೆ ಹಿಂಜರಿಕೆ ಮತ್ತು ಕೀಳರಿಮೆ ಇರುತ್ತೆ. ಆದ್ರೆ ಈ ಹಾಸ್ಟೆಲ್ ರಾಜ್ಯಕ್ಕೆ ಮಾದರಿಯಾಗಿರೋದು ಗಮನಾರ್ಹ ವಿಷಯ. ಹೀಗಾಗಿ ಈ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಇಲ್ಲಿನ ಮಕ್ಕಳು ದೇಶಕ್ಕೆ ಕೊಡುಗೆ ನೀಡಲಿ ಎಂಬುದು ಎಲ್ಲರ ಆಶಯ. ರೋಷನ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.